ಕೊರೋನಾ ಪಾಸಿಟಿವ್ ಬಂದಿರೋಂಥ ಸುಮಾರು ಜನಗಳು ಮನೆಯಲ್ಲೇ ಇರ್ತಾರೆ. ಸೊ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಇರೋಕ್ಕೆ ಹೋಗಬೇಡಿ. ಈ ಒಂದು ಕೋವಿಡ್ ಸೆಂಟ್ರಿಗೆ ಕೋವಿಡ್ ಸೆಂಟ್ರಲ್ಲಿ ಬಂದು ಇಲ್ಲಿ ಊಟದ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ವ್ಯವಸ್ಥೆ ಆಗಿರ್ಬೋದು ಎಲ್ಲ ಅನುಕೂಲವಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಹಂಗಾಗಿ ಯಾವುದೇ ರೀತಿ ಊರಲ್ಲಿದ್ದರೆ ಸುಮ್ಮನೆ ಕೆಲವು ಜನಕ್ಕೆ ನಮ್ಮಿದ್ದ ಕಾಯಿಲೆ ಆಡ್ತಾ ಇದೆ ಇದು. ಸೊ ಹಂಗಾಗಿ ಎಲ್ಲರೂ ಬಂದು ಇಲ್ಲಿ ಕೋವಿಡ್ ಸೆಂಟ್ರಲ್ಲಿ ಬಂದು ಸೇರಿಕೊಂಡು ಇಲ್ಲಿ ಕೊಡೋ ಅಂಥ ಟ್ಯಾಬ್ಲೆಟ್ಸ್ಗಳು ತಗೊಂಡು ಆರಾಮಾಗಿ ಹುಷಾರಾಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು. ನೋ ಸರ್, ಏನಿಲ್ಲ, ಚೆನ್ನಾಗಿ ನೋಡ್ಕೊತಿದ್ದಾರೆ, ಟೈಮ್ ಟು ಟೈಮ್ ಊಟ ಕೊಡ್ತಿದ್ದಾರೆ. ಸೊ ಚೆನ್ನಾಗಿದೆ. ಯಾ ಸರ್, ಚೆನ್ನಾಗಿದೆ. ಸೊ ಓಡಾಡೋದು ತುಂಬ ತಪ್ಪು. ಸೊ ಬಿ ಸೇಫ್ ಆಗಿರ್ಬೇಕು, ಅದೇ ಕಾರಣಕ್ಕೂ ಅಲ್ಲಿ ಇಲ್ಲಿ ಓಡಾಡೋದ್ರಿಂದ ತುಂಬ ಬೇರೆಯವ್ರಿಗೆ ಹರಡ್ತಾ ಇದೆ ಕಾಯಿಲೆ. ಸೊ ಹಂಗಾಗಿ ಮನೆಯಲ್ಲಿ ಇರೋದು ತುಂಬ ಒಳ್ಳೆಯದು ಅಂತ ನಾವು ಹೇಳ್ತೀವಿ. ಟೂ ಡೇಸ್ ಆಯಿತು ಸರ್. ಓಕೆ. ಯಾ ಸರ್, ಯಾ ಸರ್. ಯಾ ಸರ್, ಏನಿದೆ? ಥ್ಯಾಂಕ್ ಯು. ಅಂತಂದ್ಬಿಟ್ಟು ಎಮ್ ದಾಸಹಳ್ಳಿ ಶಿರಾ ತಾಲೂಕು ಮದ್ಲೂರು ಗ್ರಾಮ ಪಂಚಾಯತಿ ಕಸ್ಬಾ. ನಮಗೆ ಕೊರೋನಾ ಪಾಸಿಟಿವ್ ಬಂದಿತ್ತು, ಕ್ವಾರಂಟೈನ್ಗೆ ಅಂತ ಬಂದಿದ್ದೀವಿ. ಇಲ್ಲೆಲ್ಲ ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ಹಣ್ಣು ಕೊಡ್ತಾರೆ, ಬಿಸ್ನೀರು ಕೊಡ್ತಾರೆ, ಕುಡಿಯೋ ನೀರು ಕೊಡ್ತಾರೆ. ಯಾರೇ ಪಾಸಿಟಿವ್ ಕೇಸ್ ಆಗಲಿ ಅನುಮಾನಾಸ್ಪದ ಬೇಡ, ಜೀವದ ಮೇಲೆ ಭಯ ಪಡೋದೇನು ಬೇಕಿಲ್ಲ. ಮೆಡಿಸಿನ್ ಕೊಡ್ತಾರೆ, ರಿಕವರಿ ಆಗಿ ಮನೆಗೆ ಹೋಗ್ಬೋದು. ಒಂದು 5 ದಿನ 6 ದಿನ ಇದ್ಬಿಟ್ರೆ ಸಾಕು, ರಿಕವರಿ ಆಗ್ತಾರೆ. ಯಾರೂ ಭಯ ಪಡೋಂಗಿಲ್ಲ, ಜೀವಕ್ಕೇನು ಸಮಸ್ಯೆ ಇಲ್ಲ. ಇಲ್ಲಿ ನಮ್ಮ ಹಾಲಿ MLA ಸಾಹೇಬರು ರಾಜೇಶ್ ಗೌಡರು ಬಂದಿದ್ದಾರೆ, ಅವರು ಎಲ್ಲ ಕೇರ್ ಕೊಡ್ತಾಯಿದ್ದಾರೆ, ಹಣ್ಣೆಲ್ಲ ಕೊಡ್ತಾಯಿದ್ದಾರೆ, ಊಟ ಎಲ್ಲ ಚೆನ್ನಾಗಿದೆ, ಬಿಸಿನೀರಿದೆ. ಯಾರಿಗೆ ಕೊರೋನಾ ಆಗಿರಲಿ, ನಮ್ಮ ತಾಲೂಕಲ್ಲೇ ಆಗ್ಬೋದು, ಯಾವುದೇ ಹಳ್ಳಿಯಲ್ಲೇ ಆಗ್ಬೋದು, ಊರಲ್ಲೇ ಆಗ್ಬೋದು, ಯಾರೂ ಭಯ ಪಡೋಂಗಿಲ್ಲ. ಕ್ವಾರಂಟೈನಿಗೆ ಬರ್ರಿ, ನೀವು ಕೇರ್ ಇರ್ತೀರ, ನಿಮ್ಮ ಮನೆಯವ್ರಿಗೂ ಇನ್ಫೆಕ್ಷನ್ ಮಾಡಲ್ಲ, ಸ್ಪ್ರೆಡ್ ಆಗಲ್ಲ. ಕೊರೋನಾನ ನಾವು ಗೆಲ್ಬೋದು, ದೂರ ಓಡಿಸ್ಬೋದು. ಇದರಿಂದ ಜೀವ ರಕ್ಷಣೆ ಮಾಡ್ಕೊಂಡು ಜೀವಂಟಾಗಿರ್ಬೋದು, ಮತ್ತೆ ಜೀವನ ಮಾಡ್ಕೋಬೋದು. ಬಿಸ್ನೆಸ್ಸು ಅದು ಇದು, ಕುರಿ ಮರಿ ಬೇಸಾಯ ಅದು ಇದು ಅಂತಂದು ಹೇಳ್ಬಿಟ್ಟು ಮನೇಲೇ ಇದ್ಬಿಟ್ರೆ ಸಮಸ್ಯೆಗಳಾಗ್ತವೆ. ಮೊದಲು ಕಾಯಿಲೆ ಗುಣ ಮಾಡ್ಕೊಂಬೋಣ, ಆಮೇಲೆ ಜೀವ ಉಳಿಸ್ಕೊಂಡು ಜೀವನ ಮಾಡೋಣ. ಇದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಒಬ್ಬ ಕೊರೋನಾ ವಾರಿಯರ್ಸು, ಆದ್ರೂ ಯಾರೂ ಎದುರಂಗಿಲ್ಲ, ಯಾರೂ ಜಗ್ಗಂಗಿಲ್ಲ. ಇಲ್ಲೆಲ್ಲ ವ್ಯವಸ್ಥೆ ಚೆನ್ನಾಗಿದೆ. ಕ್ವಾರಂಟೈನಿಗೆ ಬನ್ನಿ, ಆರಾಮಾಗಿ ಮನೆಗೆ ಹೋಗ್ರಿ. ಯಾರಿಗೇನು ಅಂಟು ಕಾಯಿಲೆ, ಇದು ಸೋಂಕು ಕಾಯಿಲೆ, ಒಬ್ಬರಿಂದ ಒಬ್ರಿಗೆ ಹರಡುತ್ತೆ, ಅದನ್ನು ತಡೆಗಟ್ಬೋದು, ತಪ್ಪಿಸ್ಬೋದು. ನಮ್ಮ ರಾಜೇಶ್ ಕೋಟ್ರು ಬಂದಿದ್ದಾರೆ, ಕೇರ್ ಕೊಟ್ಟಿದ್ದಾರೆ, ಅವರು ಒಬ್ಬರು ಡಾಕ್ಟ್ರು. ನಮ್ಗೆ ಈ ಸಂದರ್ಭದಲ್ಲಿ ಡಾಕ್ಟ್ರ್ ಆಗಿರೋದ್ರಿಂದ ಒಂದು MLA ಆಗಿರೋದ್ರಿಂದ ಎರಡನೇದು, ಮೇಲಾಗಿ ಅಷ್ಟೇ ಕಾಳಜಿ ಇದೆ. ಈ ಥರ ಕೇರ್ ಕೊಡೋರು ನಮ್ಮ ಇದರಲ್ಲಿ ಯಾರೂ ಇಲ್ಲ, ನಮ್ಮ ಸ್ಟೇಟಲ್ಲೇ ಯಾರೂ ಇಲ್ಲ. ಇದು ಒಂದು ಅವಕಾಶ, ನೀವೆಲ್ಲ ಬಳಸ್ಕೊಳ್ರಿ, ಚೆನ್ನಾಗಿರ್ರಿ. ಇಷ್ಟನ್ನು ನಾನು ಹೇಳ್ತೀನಿ. ನಾನೊಬ್ಬ ಕೊರೋನಾ ಪಾಸಿಟಿವ್ ಕೇಸು. ದಯವಿಟ್ಟು ಸಮಸ್ಯೆ ಮಾಡ್ಕೊಬೇಡ, ಸಮಸ್ಯೆನ ಬಗೆಹರಿಸ್ಕೋಬೇಕು ನಾವು ಅಷ್ಟೇ. ರಿಕವರಿ ಆಗೋಣ, ಎಲ್ಲರೂ ಚೆನ್ನಾಗಿರೋಣ, ಆರೋಗ್ಯ ಆಗಿರೋಣ. ಸರಿ, ಹಾಂ. ಕೊರೋನಾ ಕೇಸು ಅಂದಮೇಲೆ ಮೆಡಿಸಿನ್ ತಗೊಂಡ್ಲೇಬೇಕು, ಹೊರಗಡೆಯಲ್ಲಿ ಇದ್ದೇ ಹೋಗ್ಬೇಕು. ಎದ್ರಿಕೊಳ್ಳೋದೇನಿಲ್ಲ, ಭಯ ಪಡೋದೇನಿಲ್ಲ. ಧೈರ್ಯವಾಗಿ ಬಂದು ಆರೋಗ್ಯವಾಗಿದ್ರು ಸಿಮ್ಟಮ್ಸ್ ಒಳಗಡೆ ಇರ್ತೈತೆ. ಕೆಲವ್ರಿಗೆ ಸಿಮ್ಟಮ್ಸ್ ಕಾಣಿಸುತ್ತೆ, ಕೆಲವ್ರಿಗೆ ವಿಂಡೋ ಪೆಂಡಲ್ಲಿ ಸಿಮ್ಟಮ್ಸ್ ಕಾಣಿಸಲ್ಲ. ಕೆಲವ್ರಿಗೆ ಒಂದ್ಸತಿ ರ್ಯಾಪಿಡ್ ಟೆಸ್ಟ್ ಮಾಡಿದಾಗ ನೆಗೆಟಿವ್ ಬರ್ತವೆ, ವೀಕ್ಲಿ ಪಾಸಿಟಿವ್ ಆಗಿ, ಮತ್ತೆ RT-PCR ಮಾಡಿದಾಗ ವೀಕ್ಲಿ ಪಾಸಿಟಿವ್ ಆಗಿ ಸ್ಪ್ರೆಡ್ ಆಗ್ತೈತಿ. ಒಳಗೊಳಗೇ ಡೀಪ್ ಆಗಿರ್ತೈತಿ, ಕೊರೋನಾನೇ ಒಂದು ಸರ್ಕಸ್ ಮಾಡ್ತಾಯಿದ್ದೆ. ಕಾಯಿಲೆ ಗುಣನೇ ಗೊತ್ತಾಗಲ್ಲ. ಚೆನ್ನಾಗಿದ್ದರೆ ಹಾರ್ಟ್ ಅಟ್ಯಾಕ್ ಆಗ್ತಾರೆ, ಲಂಗ್ಸಲ್ಲಿ ಇನ್ಫೆಕ್ಷನ್ ಆಗಿಬಿಟ್ಟು ಸ್ಪ್ರೆಡ್ ಆಗಿ ಡೆತ್ ಆಗೋ ಚಾನ್ಸ್ ಇರ್ತೈತಿ. ಏನಾತಪ್ಪ ಎತ್ತಪ್ಪ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಂತೇಳಿ. ಆದರೂ ಕಾಯಿಲೆನೇ ಇದು ಮೋಸ, ಯಾವ ರೀತಿ ಹೆಂಗೆ ಆಗುತ್ತೆ ಅವ್ರ ವರ್ಷದ ಮೇಲೆ ಹೇಳಕ್ಕೆ ಬರಲ್ಲ. ಆದಷ್ಟು ಚೆಕ್ ಮಾಡಿಸ್ಕೋಬೇಕು, ಇನ್ವೆಸ್ಟಿಗೇಷನ್ ಮಾಡಿಸ್ಕೋಬೇಕು, ಮತ್ತು ಮೆಡಿಸಿನ್ ಅಡ್ವಾನ್ಸಾಗಿ ಮೆಡಿಸಿನ್ ತೊಗೊಂಡು ಸಿಮ್ಟಮ್ಸ್ಗೆ ಅಂದಾಗ ಮೆಡಿಸಿನ್ ಕೊಡಬೇಕು ಅಂತ ಈಗ ಆದೇಶ ಐತೆ. ಮೆಡಿಸಿನ್ ತಿಂದ್ಕೊಂಬಿಟ್ರೆ ಎಲ್ಲರೂ ರಿಕವರಿ ಆಗ್ತಾರೆ. ಆಮೇಲಿಂದ ರಿಪೋರ್ಟ್ ಯಾವಾಗಾನ ಬರಲಿ, ರಿಪೋರ್ಟ್ ಯಾರೇ ಆಗಲಿ ಮಾಡಿಸೋಕ್ಕೆ ಹೆದರಬೇಡ್ರಿ, ರಿಪೋರ್ಟ್ ಮಾಡಿಸ್ಕೊಳ್ರಿ, ಇನ್ವೆಸ್ಟಿಗೇಷನ್ ಮಾಡಿಸ್ಕೊಳ್ರಿ, ಕೊರೋನಾ ಚೆಕಪ್ ಮಾಡಿಸ್ಕೊಳ್ರಿ, ರಿಪೋರ್ಟ್ ಬರ್ತೈತೆ, ಮೆಡಿಸಿನ್ ತಿಂದ್ಕೊಂಡು ಆರಾಮಾಗಿರ್ಬೋದು. ಏನಿಲ್ಲ ಸರ್, ಈಗ ಏನಿಲ್ಲ, ರಿಪೋರ್ಟ್ ಬರೋತಕ್ಕ ಏನು ಕಾಯಂಗಿಲ್ಲ. ಸಿಮ್ಟಮ್ಸ್ ಕಾಣ್ತಿದ್ದಂಗೆ ಅದು ತಜ್ಞ ವೈದ್ಯರನ್ನ ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ, ಪ್ರೈವೇಟ್ ಹಾಸ್ಪಿಟ್ಲು ಬಿಡಿ, ಗೌರ್ಮೆಂಟಾಗಿ ಹೋಗಿ
ಅಲ್ಲಿ ಒಬ್ಬರು ತಜ್ಞ ವೈದ್ಯರುಗಳನ್ನ ಯಾರನ್ನ ಕಂಡುಬಿಟ್ರೆ ಅವ್ರು ಮೆಡಿಸಿನ್ ಸ್ಟಾರ್ಟ್ ಮಾಡ್ತಾರೆ. ಆ ಮೆಡಿಸಿನ್ ತೊಗೊಂಡ್ರೆ 3 ದಿನದೊಳಗೆ ರಿಪೋರ್ಟ್ ಬರ್ತಾಯಿದೆ, 2-3 ದಿನದೊಳಗಾಗಿ ಆ ಮೆಡಿಸಿನಾಗಿನ ಅಷ್ಟು ಹಂಗೆ ಮುಂದುವರೆಸ್ತಾರೆ, ರಿಕವರಿ ಆಗಿಬಿಡ್ಬೋದು. ಹಾಂ, ಥ್ಯಾಂಕ್ ಯು ಸರ್. ನಮಗೂ ಪಾಸಿಟಿವ್ ಚೆಕ್ ಮಾಡಿದಾಗ ಬಂದಿತ್ತು. ನಾವು ಮನೆಯಾಗೆ ಹೋಮ್ ಕ್ವಾರಂಟೈನ್ ಆಗಿದ್ವಿ, ಮತ್ತು ನಮ್ಮ ಮಕ್ಕಳು ಇದ್ದಾರೆ ಅಂತ ಹೊರಗಡೆ ಇದ್ವಿ. ನಾವೆಲ್ಲ ನಾವಿಬ್ಬರು ಗಂಡ ಹೆಂಡತಿ ಇಬ್ಬರಿಗೂ ಬಂದಿತ್ತು ಪಾಸಿಟಿವ್. ಹೊರಗಡೆ ಇದ್ವಿ, ನಮ್ಮ ಮಕ್ಕಳು ಬರ್ತಾರೆ ಜೊತೆಗೆ ಅಂತ. ಮತ್ತು MLA ಸಾಹೇಬರೆಲ್ಲ ಬಂದುಬಿಟ್ಟು ನಮ್ಮನ್ನು ಬೇಡ ಇಲ್ಲಿರೋದು ಅಂತ ಕರ್ಕೊಬಂದರು. ಮತ್ತು ಅಕ್ಕಪಕ್ಕದವ್ರಿಗೆಲ್ಲ ಜ್ವರ ತುಂಬ ಬಂದಿದೆ ನಮ್ಮಲ್ಲಿ ದೊಡ್ಡಬಣ್ಣಗೆರೆನಲ್ಲಿ. ಅವರ್ಯಾರು ಟೆಸ್ಟ್ ಮಾಡಿಸಿಲ್ಲ. ಅವರೆಲ್ಲ ಮತ್ತೆ ನನಗೆ ನೋಡು ಕೇಳ್ತಾ ಇರೋದು ಅದೊಂದು ಇನ್ನೇನು ಕೇಳ್ತಾ ಇಲ್ಲ ನಾನು. ಅವರೆಲ್ಲ ಬಂದು ಫಸ್ಟು ಚೆಕ್ ಮಾಡಿಸ್ಬೇಕು ಅಷ್ಟೇ, ಇನ್ನೇನು ಇಲ್ಲ. ನಮ್ಮ ಮಕ್ಕಳೆಲ್ಲ ಅಲ್ಲೇ ಇದ್ದಾರೆ. ನಮಗೆ ಏನು ಪ್ರಾಬ್ಲಮ್ ಅಂದರೆ ನಮ್ದೆಲ್ಲ ಕ್ಲಿಯರ್ ಆಗೋ ತನಕ ನಾವು ಹೋಗೋದಿಲ್ಲ, ಇಲ್ಲೇ ಇರ್ತೀವಿ ನಾವು. ಮೇನ್ ಜ್ವರ ಬಂದಿರೋ ಟೆಸ್ಟ್ ಮಾಡಿಸ್ಬೇಕು, ಇನ್ನೇನು ಇಲ್ಲ. ಅಲ್ಲಿ ಪಾಸಿಟಿವ್ ಬಂದಿರೋರಿಗೆ ಟ್ರೀಟ್ಮೆಂಟು ಚೆನ್ನಾಗಿದೆ ಸರ್, ಯಾವುದು ತೊಂದರೆ ಇಲ್ಲ, ಊಟ ತಿಂಡಿ ಎಲ್ಲ ಚೆನ್ನಾಗಿ ಕೊಡ್ತಾರೆ, ಎಲ್ಲನೂ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ಡಾಕ್ಟ್ರುಗಳು ಕೂಡ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಆದರೆ ಒಂದೊಂದ್ಸರಿ ಪೇಷಂಟ್ಗಳಿಗೆ ತಾಳ್ಮೆ ಇರಲ್ಲ, ಪೇಷಂಟ್ಗಳಿಗೆ ಒಂದೊಂದ್ಸರಿ ತಾಳ್ಮೆ ಇರಲ್ಲ, ಒಂದೊಂದ್ಸರಿ ಅವ್ರನ್ನ ಅರ್ಥ ಮಾಡ್ಕೊಂಡಂದೇ ಬೇರೆ ಥರ ಮಾತಾಡ್ಬಿಡ್ತಾರೆ. ಪೇಷಂಟ್ಗಳು ಒಂದೊಂದ್ಸರಿ ಅರ್ಥ ಮಾಡ್ಕೋಬೇಕು ಅವ್ರನ್ನ, ಡಾಕ್ಟ್ರುಗಳನ್ನ ಇಲ್ಲಿ ಟ್ರೀಟ್ಮೆಂಟ್ ಕೊಡೋದನ್ನ ಅರ್ಥ ಮಾಡ್ಕೊಂಡು ತಾಳ್ಮೆಯಿಂದ ಟ್ರೀಟ್ಮೆಂಟ್ ತಗೋಬೇಕು ಅಷ್ಟೇ. ಉಳಿದಂತೆಲ್ಲ ಚೆನ್ನಾಗಿದೆ, ವ್ಯವಸ್ಥೆ ಚೆನ್ನಾಗಿದೆ, ಊಟ ತಿಂಡಿ ಚೆನ್ನಾಗಿದೆ. ಪಾಸಿಟಿವ್ ಬಂದಿರೋರು ದಯವಿಟ್ಟು ಅರ್ಥ ಮಾಡ್ಕೊಂಡು ಅವ್ರು ತಾವಾಗೆ ಬಂದು ಈ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಉತ್ತಮ, ಬೇರೆಯವ್ರಿಗೆ ಹತ್ತಿಸ್ಬಾರ್ದು, ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ನೋಡಿ, ನನಗೆ ಬಂದ ತಕ್ಷಣವೇ ನಾನು ಇಮ್ಮಿಡಿಯೇಟು ನಾನು ಆಸ್ಪತ್ರೆಗೆ ಬಂದೆ, ಮನೆಗೆ ಹೋಗಲಿಲ್ಲ. ನನ್ನ ಫ್ಯಾಮಿಲಿಗೆ ಹೇಳಿದ್ದೀನಿ ನೀವು ಇಮ್ಮಿಡಿಯೇಟ್ ಚೆಕ್ ಮಾಡಿಸ್ಕೋಬೇಕು ಅಂತ ಹೇಳಿದ್ದೀನಿ, ನಾಳೆ ಚೆಕ್ ಮಾಡಿಸ್ಕೊಂತಾರೆ, ಯಾಕಂದರೆ 4 ಡೇಸ್ ಬಿಟ್ಟು ಚೆಕ್ ಮಾಡಿಸ್ಕೋಬೇಕಂತೆ. ಸಿಂಪ್ಟಮ್ಸ್ ಏನಾರು ಇದ್ದರೆ ನನಗಾಗಿ ಒಂದು 4 ಡೇಸ್ಗೆ ಅವ್ರಿಗೆ ಗೊತ್ತಾಗುತ್ತಂತೆ. ಅದಕ್ಕೋಸ್ಕರ ನಾನು ನಾಳೆ ಚೆಕ್ ಮಾಡ್ಸೋಕೆ ಹೇಳಿದ್ದೀನಿ ನಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ. ಅವ್ರಿಗೇನಾರು ಕಂಡ್ರೆ ಇಮ್ಮಿಡಿಯೇಟ್ ನಾನು ಆಸ್ಪತ್ರೆಗೆ ಬರಕ್ಕೆ ಹೇಳ್ತೀನಿ. ನಾನು ಪಾಸಿಟಿವ್ ಬಂದ ತಕ್ಷಣನೇ ಇಮ್ಮಿಡಿಯೇಟ್ ಬಂದೆ ನಾನು ಇಲ್ಲಿಗೆ ಸರ್. ಓಕೆ ಸರ್, ಯಾಕೆಂದರೆ ಈಗ ನನಗೆ ಪಾಸಿಟಿವ್ ಬಂತು ಅಂತೇಳಿ ಹೋಮ್ ಕ್ವಾರಂಟೈನಲ್ಲಿ ಮನೆಯಲ್ಲಿದ್ದು ಅಕ್ಕಪಕ್ಕ ಓಡಾಡ್ತೀನಿ, ಮನೆಯಲ್ಲಿದ್ದರೆ ಕಂಡೀಷನ್ ಆಗಿರೋಕ್ಕಾಗಲ್ಲ, ಕೆಳಗೆ ಇಳಿಯೋದು, ಮನೆಯಿಂದ ಓಡಾಡೋದು, ಅಕ್ಕಪಕ್ಕ ಓಡಾಡೋರಿಗೆ ಅದು ಹತ್ತೋದು ಇದೆಲ್ಲ ಆಗುತ್ತೆ. ಡೈರೆಕ್ಟಾಗಿ ಬಂದೆ ನಾನು ಆಸ್ಪತ್ರೆಗೆ, ಯಾಕೆಂದರೆ ಮನೆಯಲ್ಲಿ ಹೆಂಡತಿ ಮಕ್ಕಳಿಗೆ ಆಗೋದು ಬೇಡ, ಮತ್ತೆ ಆ ಒಂದು ಉದ್ದೇಶದಿಂದ ಅಕ್ಕಪಕ್ಕ ಜನಗಳಿಗೆ ಸಾರ್ವಜನಿಕರಿಗೂ ತೊಂದರೆ ಆಗೋದು ಬೇಡ ನನ್ನಿಂದ ಅಂತೇಳಿ ನಾನು ಗೊತ್ತಾದ ತಕ್ಷಣವೇ ನಾನು ಸ್ಟೇಷನಿಗೆ ಮೆಸೇಜ್ ಮಾಡಿ ನಮ್ಮ ಇನ್ಸ್ಪೆಕ್ಟ್ರಿಗೆ ತಿಳಿಸಿ ಇಮ್ಮಿಡಿಯೇಟ್ ನಾನು ಈ ಆಸ್ಪತ್ರೆಗೆ ಬಂದು ಸೇರ್ಕೊಂಡೆ. ನಾನು ಪೊಲೀಸ್ ದೆಬ್ಬೆದಾರ ಸರ್, ಇದೇ ಸೀರಾ ಟೌನ್ ಸ್ಟೇಷನ್ ಜಗನ್ನಾಥ್ ಅಂತ. ನಾನು ನನ್ನ ಫ್ಯಾಮಿಲಿಗೂ ಮೆಸೇಜ್ ಮಾಡಿದ್ದೀನಿ, ನೀವು ನಾಳೆನೇ ಚೆಕ್ ಮಾಡಿಸ್ಕೋಬೇಕು, ಚೆಕ್ ಮಾಡಿಸ್ಕೊಂಡು ಇಮ್ಮಿಡಿಯೇಟು ಪಾಸಿಟಿವ್ ಬಂದರೆ ಇಮ್ಮಿಡಿಯೇಟ್ ನಾನೇ ಹೇಳ್ಬಿಡ್ತೀನಿ, ನನಗೆ ತಿಳಿಸ್ಬಿಡಿ, ನಾನು ಇಮ್ಮಿಡಿಯೇಟ್ ನಿಮಗೆ ಇಲ್ಲಿಗೆ ಹೋಗಕ್ಕೆ ಹೇಳ್ತೀನಿ ಅಂತೇಳಿ, ಯಾಕಂದರೆ ಅವರು ಸ್ವಲ್ಪ ಎಜುಕೇಟೆಡ್ ಇಲ್ಲ. ನನಗೆ ತಿಳಿಸ್ಬಿಡಿ, ನಾನು ನಿಮ್ಗೆ ಇಮ್ಮಿಡಿಯೇಟ್ ಇಲ್ಲಿಗೆ ಬರೋಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದೆ, ಆಟೋದಲ್ಲೋ ಅಥವಾ ಆಂಬ್ಯುಲೆನ್ಸಲ್ಲೋ ಎಂತರಲ್ಲಾರ ಇಲ್ಲಿ ಬರೋಕ್ಕೆ ಹೇಳ್ತೀನಿ. ವ್ಯವಸ್ಥೆ ಯಾವುದು ಅವ್ಯವಸ್ಥೆ ಆಗಿಲ್ಲ ಸರ್, ಎಲ್ಲ ಚೆನ್ನಾಗಿದೆ. ಊಟ ತಿಂಡಿ ಟ್ರೀಟ್ಮೆಂಟು ಟ್ಯಾಬ್ಲೆಟ್ಸ್ ಕೊಡೋದ್ರ ಮುಖಾಂತರ ಬಿಸಿನೀರು ಕೊಡ್ತಾ ಇದ್ದಾರೆ ಇವತ್ತಿಂದ, ಮತ್ತು ಚೆನ್ನಾಗಿದೆ, ಹಾಲು ಕೊಡ್ತಾರೆ, ಹಣ್ಣು ಕೊಡ್ತಾ ಇದ್ದಾರೆ, ಎಲ್ಲ ಚೆನ್ನಾಗಿದೆ. ನಾನು 8ನೇ ತಾರೀಕು ಬಂದೆ ಇವತ್ತಿಗೆ, 3 ದಿನ ಆಯಿತು, ಚೆನ್ನಾಗಿದೆ. ಸಾಹೇಬರು ಕೂಡ MLA ಸಾಹೇಬರು ಕೂಡ ಚೆನ್ನಾಗಿ ಬಂದು ಹೋಗಿ ಇವರು ನಮ್ಮ ಆರೋಗ್ಯ ವಿಚಾರ ಮಾಡ್ತಾಯಿದ್ದಾರೆ, ಅದೊಂದು ನಮಗೆ ಭಾಳ ಒಳ್ಳೆಯದು. ಹ್ಞೂ ಸರ್, ಹೌದು ಸರ್, ಹೌದು ಸರ್. ನಾನು ಇಮ್ಮಿಡಿಯೇಟ್ ಒಂದು 3:45 ಗಂಟೆ ಒಳಗೆ ಬಂದೆ, ನಾನು ಲೇಟ್ ಮಾಡೋದೇ ಬೇಡ ಅಂತೇಳಿ. ಚೆನ್ನಾಗಿದೆ ವ್ಯವಸ್ಥೆ, ಇಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ವಾಸಿ ಆಗುತ್ತೆ ಅಂತ ನನಗೆ ಕನ್ಫರ್ಮ್ ಆಗಿದೆ. ನನಗಿನ್ನೊಂದು 2-3 ಡೇಸ್ ಇಲ್ಲಿ ಇಟ್ಕೋಬೋದು ಅಷ್ಟೇ. ನಿನ್ನೆ ಮೊನ್ನೆ ಜ್ವರ, ಕೈಕಾಲು ಸುಸ್ತು ಎಲ್ಲ ಇತ್ತು, ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಇನ್ನೇನು ನಾಳೆ ನಾಡೋದ್ರಲ್ಲಿ ನನಗೆ ಕ್ಲಿಯರ್ ಆಗ್ಬೋದು, ಪೂರ್ತಿ ಕ್ಲಿಯರ್ ಆಗ್ಬೋದು ಅಂತ ನನ್ನ ನಂಬಿಕೆ ಇದೆ. ನಂತರ 5 ದಿನ ಆದಮೇಲೆ ಹೋಮ್ ಕ್ವಾರಂಟೈನಲ್ಲಿ ಕ್ಲಿಯರ್ ಆಗಿರುತ್ತೆ. ಅತ್ತೊಂದು 10 ಡೇಸು ಹೋಮ್ ಕ್ವಾರಂಟೈನಲ್ಲಿ ಸಿಂಗಲಲ್ಲಿಗೆ ಇದ್ಕೊಂಡು ಆಮೇಲೆ ಡ್ಯೂಟಿಗೆ ಹೋಗ್ಬೋದು ನಾನು ಅಂತ ಹೇಳಿದ್ದಾರೆ ಸರ್. ಓಕೆ, ಥ್ಯಾಂಕ್ ಯು ಸರ್. ದೊಡ್ಡಬಾಣಗೆರೆ ನಾವು ರಂಗಣ್ಣ ಅಂತ ಸರ್. ನಾವು ಪಾಸಿಟಿವ್ ಬಂದಿತ್ತು, ನಾವು ಓನಾಗೆ ನಾವು ಹೋಗಿ ಚೆಕ್ ಮಾಡಿಸ್ಕೊಂಡ್ವಿ, ಯಾಕೆಂದರೆ ಪಕ್ಕದ ಮನೆಯವ್ರಿಗೆ ಆಗಿತ್ತು, ಅದಕ್ಕೋಸ್ಕರ ನಾವು ಓನಾಗಿ ಹೋಗಿ ಪಾಸ್ ಮಾಡಿಸ್ಕೊಂಡ್ವಿ ಟೆಸ್ಟ್ ಮಾಡಿಸ್ಕೊಂಡು ನಾವು ಮನೇಲಿ ಇದ್ದು 2 ದಿವಸ ಹೊರಗಡೆನೇ.
ಆದರೂ ಎಮ್ ಎಲ್ ಎಸ್ ಆಗ್ರು ಬಂದುಬಿಟ್ಟು ಬರಬೇಕು ನೀವು ಬಂದು ಎಲ್ಲರಿಗೂ ಓಡಾಗುತ್ತೆ ಅಂತಂದೇಳಿದ್ರು. ಆ ತಾಯಿಗೋಸ್ಕರ ತಾನಾಗೆ ಬಂದುಬಿಟ್ಟು ನಾವು ಇಲ್ಲಿ ಕ್ವಾರಂಟೈನ್ ಆಗಿದ್ದೀವಿ. ಎಲ್ಲರೂ ಸ್ಪೆಷಾಲಿಟಿ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ ಸ್ಪೆಷಾಲಿಟಿ. ಇವತ್ತಿಂದ ಬಿಸಿನೀರು ಕೊಡ್ತಿದ್ದಾರೆ, ಯಾವುದೇ ಏನು ತೊಂದರೆ ಇಲ್ಲ. ಈಗ ಒಬ್ಬರು ಮಾತಾಡಿದ್ರು ನಮ್ಮ ಕೊಲೀಗ್ಸು, ಅದೇ ಥರ ಒಬ್ಬ ಪೇಷಂಟ್ಗಳು ಸಹ ಒಂದು ಸ್ವಲ್ಪ ಸಮಾಧಾನವಾಗಿರಬೇಕು, ಅದೇ ಥರ ಸಮಾಧಾನವಾಗಿರಬೇಕು. ಮೇಲಾಗಿ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ನಾವು ತುಮಕೂರಲ್ಲಿ ನಾವು ಫ್ಯಾಮಿಲಿ ಡಾಕ್ಟ್ರ್ ಇದ್ದಾರೆ, ಅಲ್ಲೇ ಪ್ರತಿಯೊಂದು ನಾವು ತೋರಿಸ್ಕೊಳೋದು. ಅವ್ರಿಗೆ ಫೋನ್ ಮಾಡಿ ಕೇಳಿದ್ವಿ, ಸುಮಾರ್ ನಾವು ದಯವಿಟ್ಟು ನೀವು ತುಮಕೂರಿಗೆ ಬರೋಕ್ಕೋಬೇಡಿ, ಅಲ್ಲಿ ಎಮ್ ಎಲ್ ಎ ಸಾಹೇಬ್ ಇವ್ರು ಭಾಳ ಕೇರ್ ತಗೊಂಡು ಮಾಡ್ತಾಯಿದ್ದಾರೆ, ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ, ದಯವಿಟ್ಟು ತುಮಕೂರಿಗೆ ಬರಬೇಡ್ರಿ, ಅಲ್ಲೇ ತೋರಿಸ್ಕೊಂಬಿಟ್ಟು ಅಲ್ಲೇ ಚೆನ್ನಾಗಾಗ್ಬಿಡ್ರಿ ನೀವು ಅಂತಂದು ಹೇಳಿದರೆ. ಇದೊಂದು ವಿಶೇಷ ಸೂಚನೆ ಇದು. ಹೌದು ರಾಜ್ಯಕ್ಕೆ ಮಾದರಿ ಅಂತಲೇ ಸಿರಾನು ಹೇಳ್ತಾ ಇದ್ದಾರೆ ಸರ್ ಭಾಳ, ಯಾಕೆಂದರೆ ಭಾಳ ವಿಶೇಷವಾಗಿ ಕೇರ್ ತಗೊಂತಾಯಿದ್ದಾರೆ ಎಮ್ ಎಲ್ ಎ ಸಾಹೇಬ್ರು ಅಂತಲೇ. ಅದೊಂದು ವಿಶೇಷವಾದದ್ದು. ದಯವಿಟ್ಟು ಎಲ್ಲರೂ ತಾವಾಗಿ ತಾವು ಬಂದು ಇಲ್ಲಿ ಕ್ವಾರಂಟೈನ್ ಆಗಿಬಿಟ್ಟು ಎಲ್ಲರೂ ಗುಣಪಡಿಸ್ಕೊಂಡು ಹೋಗ್ರಿ ಮನೆ ಕಡೆ. ಓಕೆ ಸರ್. ಹೌದು ನಮ್ಮ ಇನ್ನೊಂದು ವಿಶೇಷ ಸೂಚನೆ ಏನಂದರೆ, ನಮ್ಮ ಹೂಲಿಕುಂಟೆ ಹುಬ್ಳಿನಲ್ಲಿ ಮತ್ತು ದೊಡ್ಡಬಣ್ಣಗೆರೆಯಲ್ಲಿ ಆಯ್ತು ಅಕ್ಕಪಕ್ಕದಲ್ಲಿ ಭಾಳ ಜನಕ್ಕಾಗಿದೆ. ಅವರು ಯಾರಾದರೂ ಡಾಕ್ಟ್ರ್ ಬಂದರೆ ತುಪ್ಪಿಸ್ಕೊಂಡು ಹೋಗ್ತಾಯಿದ್ದಾರಂತೆ. ಆ ಥರ ಮಾಡಬೇಡಿ, ದಯವಿಟ್ಟು ಆ ಥರ ಮಾಡಬೇಡಿ. ಬಂದು ನೀವೇ ವಾಲಂಟಿಯರ್ ಆಗಿ ನೀವು ಚೆಕ್ ಮಾಡಿಸ್ಕೊಂಡು ಕ್ವಾರಂಟೈನ್ ಆಗಿಬಿಡಿ. ವಿಶೇಷವಾಗಿ ಹೇಳ್ತಾ ಇರ್ತಕ್ಕಂಥದ್ದು ಇದು.